वीरशैव महासभा युव घटक पत्रव बरयलागिदे लिंगायत प्राधिकार रचन नम्म समाजदल्लू कूड कडु बडवरिद्दारे ಎಲ್ಲರ ಆಚೆಯೂ ಕೂಡ ಪ್ರಾಧಿಕಾರ ಬೇಕೆಂಬುದಾಗಿದೆ ಅಂತ ಪತ್ರವನ್ನ ಬರೆಯಲಾಗಿದೆ ಯಾವಾಗ ಮರಾಠ ಪ್ರಾಧಿಕಾರಕ್ಕೆ ಅತ್ತು ಅಂದ್ರು ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆಯನ್ನ ಕೊಟ್ರು ಅದಾದ ಮೇಲೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ವೀರಶೈವ ಲಿಂಗಾಯತ ಈ ಒಂದು ಪ್ರಾಧಿಕಾರ ರಚನೆ ಆಗಬೇಕು ಅನ್ನುವಂತ ರೀತಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಸರ್ಕಾರಗಳ ಮುಂದೆನೂ ಕೂಡ ಈ ಒಂದು ಬೇಡಿಕೆಯನ್ನ ಇಡ್ತಾನೆ ಇದ್ದಾರೆ ಆ ಸಮಾಜದವರು ಈಗ ಅದೇ ಸಮುದಾಯದ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರಿಗೆ ಸಾಕಷ್ಟು ಒತ್ತಡವನ್ನು ಹಾಕಲಾಗ್ತಾ ಇದೆ ಎಲ್ಲರ ಆಶಯವೂ ಕೂಡ ಪ್ರಾಧಿಕಾರ ಆಗಬೇಕು ಎಂಬುದು ನೀವು ಬೇರೆ ಸಮುದಾಯದ ಪ್ರಾಧಿಕಾರ ಮಾಡಿದ್ದೀರಾ ನಮ್ಮ ಮನವಿಗೆ ನೀವು ಸ್ಪಂದಿಸುತ್ತಿಲ್ಲ ಏಕೆ ಅಂತ ಬೇಸರವನ್ನ ಕೂಡ ಹೊರಹಾಕಲಾಗಿದೆ ಆದಷ್ಟು ಬೇಗ ಲಿಂಗಾಯತ ಪ್ರಾಧಿಕಾರವನ್ನು ರಚಿಸಿ ವೀರಶೈವ ಲಿಂಗಾಯತ ಯುವ ಘಟಕ ಒತ್ತಡವನ್ನು ಹಾಕಿದೆ ಸಿಎಂ ಬಿಎಸ್ವೈ ಈ ಕುರಿತಂತೆ ಮಾತಾಡಲಿಕ್ಕೆ ಮಹದೇಶ್ವರ ಸ್ವಾಮೀಜಿಗಳು ಬಸವಪೀಠದವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸ್ವಾಮೀಜಿಗಳೇ ಈಗ ಮರಾಠ ಪ್ರಾಧಿಕಾರವನ್ನ ರಚನೆ ಮಾಡಲಾಯಿತು ಆದರೆ ಹಲವು ವರ್ಷಗಳಿಂದ ಬೇಡಿಕೆ ಇದೆ ವೀರಶೈವ ಲಿಂಗಾಯತ ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾಕೆ ಮುಂದಾಗ್ತಾ ಇಲ್ಲ ಅಂತ ಅನ್ಸುತ್ತೆ ಅಲ್ಲ ಅದನ್ನ ಮಾಡಬೇಕು ಯಾಕೆಂದ್ರೆ ಇದು ಬಹಳ ವರ್ಷಗಳ ಬೇಡಿಕೆ ಇವತ್ತನದು ನೆನ್ನೆದಲ್ಲ ಇದು ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕು ಅದರ ಜೊತೆಗೆ ವೀರಶೈವ ಅನ್ನೋದನ್ನ ತರಬಾರದು ಯಾವುದೇ ಕಾರಣಕ್ಕೂ ಯಾಕೆಂದ್ರೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರಿಂದ ಸ್ಥಾಪಿಸಲ್ಪಟ್ಟದ್ದಂತೂ ಲಿಂಗಾಯತ ಧರ್ಮ ಆದ್ರಿಂದ ಲಿಂಗಾಯತ ಅಭಿವೃದ್ಧಿ ಮಂಡಳಿ ಅಂತ ಸ್ಥಾಪನೆ ಮಾಡೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಬಟ್ ಇಲ್ಲಿ ಸಚಿವರುಗಳೆಲ್ಲ ಹೇಳ್ತಾ ಇರುವಂತದ್ದು ಲಕ್ಷ್ಮಣ ಸವದಿ ಅವರು ಸೋಮಣ್ಣ ಅವರು ಬಿಸಿ ಪಾಟೀಲ್ ಅವರೆಲ್ಲರೂ ಹೇಳ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ರು ಅವರು ಹೇಳಿ ಆದ್ರೆ ನಾವೆಲ್ಲ ಹೋರಾಟ ಮಾಡ್ತೀವಿ ಅದಕ್ಕೆ ಅದು ಬೇಡ ವೀರಶೈವ ಅನ್ನುವ ಪದ ಬೇಡ ಲಿಂಗಾಯತ ಅನ್ನುವ ಪದ ಮಾತ್ರ ಇರಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಹೌದು 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 ಸೋ ಈಗ ಇನ್ನು ಕೂಡ ಮುಂದಾಗಿಲ್ಲ ಮುಖ್ಯಮಂತ್ರಿಗಳು ಹೌದು ಗೊತ್ತು ಅವರ ಮುಂದಾಗಲ್ಲ ಯಾಕೆಂದ್ರೆ ಅವರಿಗೆ ಗೊಂದಲ ಇದೆ ಈಗ ಆಲ್ರೆಡಿ ಬಹಳ ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಹಿಂದಿನ ಸರ್ಕಾರನು ಸಹಿತ ಈ ಲಿಂಗಾಯತ ಧರ್ಮಕ್ಕೆ ಶಿಫಾರಸು ಮಾಡಿದ್ರು ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಎರಡು ಒಂದೇ ಸಪರೇಟ್ ಅಲ್ಲ ಅಂತ ಹೇಳಿದ್ರು ಇಲ್ಲ ಸಾಧ್ಯವಿಲ್ಲ ಎರಡು ಒಂದೇ ಆಗ್ಲಿಕ್ಕೆ ಬರೋದಿಲ್ಲ ಅಲ್ಲ ಅವರ ಅಭಿಪ್ರಾಯ ಅವಾಗ ವ್ಯಕ್ತಪಡಿಸಿದ್ರು ಅಲ್ಲ ಇರಬಹುದು ಆದ್ರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಅಂತ ಹೇಳಿ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಇದನ್ನು ಕೊಟ್ಟಿದೆ ಸೊ ಈಗ ನೀವು ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದೆರಡು ಸೇರಿಸಿ ಆ ಪದಗಳು ಬಂದ್ರೆ ಅದಕ್ಕೂ ಕೂಡ ವಿರೋಧ ಇದೆ ಅದಕ್ಕೆಲ್ಲಾದ್ರೂ ಹೋರಾಟ ಮಾಡುವಂತ ಸಾಧ್ಯತೆ ಇದೆ ನಾವು ಹೋರಾಟ ಮಾಡ್ತೀವಿ ಅದಕ್ಕೆ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಬಂದ್ರೆ ಮಾತ್ರ ನಿಮ್ಮ ಸಪೋರ್ಟ್ ಹೌದು ಹೌದು ಲಿಂಗಾಯತ ಅಂದ್ರೆ ನಾವು ಅದಕ್ಕೆ ಎಲ್ಲರೂ ನಾವು ಎಲ್ಲಾ ಮಠಾಧೀಶರು ಇದಕ್ಕೆಲ್ಲರೂ ಬೆಂಬಲ ಕೊಡ್ತಾರೆ ಪ್ರತಿಯೊಬ್ಬರು ಸಹಿತ ಸೊ ಆ ಒಂದು ಗೊಂದಲದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಏನ್ ಮಾಡ್ಬೇಕು ಅದಕ್ಕೆಲ್ಲ ಮನವಿ ಮಾಡ್ತೀವಿ ಅವರಿಗೆಲ್ಲ ಮನವರಿಕೆ ಮಾಡ್ತೀವಿ ಮಾಡ್ತಾರೆ ಅವರ ಅವಧಿಯಲ್ಲೇ ಅನ್ನುವ ನಂಬಿಕೆ ಇದೆಯಾ ನಿಮ್ಗೆ ಮಾಡ್ತಾರೆ ಯಾಕೆಂದ್ರೆ ಅವರು ಲಿಂಗಾಯತರಲ್ವಾ ಯಡಿಯೂರಪ್ಪನವರು ಮಾಡ್ಲೇಬೇಕು ಅವರು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ರು ನಾಲ್ಕಲ್ಲ ಇನ್ನು ಇನ್ನು ಎರಡು ಬಾರಿ ಆಗ್ಲಿ ನಮ್ಗೇನ ಅಭ್ಯಂತರ ಇಲ್ಲ ನಮ್ಗೆ ಬೇಜಾರಿಲ್ಲ ಆದ್ರೆ ಅವರ ಅವಧಿಯೊಳಗೆ ಮಾಡ್ಕೊಡ್ಲಿ ಅದು ಅಟ್ಲೀಸ್ಟ್ ಇವರ ಅವಧಿಯಲ್ಲಿ ಅದೇ ಸಮುದಾಯದ ನಾಯಕರು ಅದೇ ಸಮುದಾಯದ ಮುಖ್ಯಮಂತ್ರಿಗಳಿದ್ದಾರೆ ಅಟ್ಲೀಸ್ಟ್ ಇವರ ಅವಧಿಯಲ್ಲಾದ್ರೂ ಆಗ್ಲಿ ಅಂತ ನಿಮ್ ಬೇಡಿಕೆ ಖಂಡಿತ ಆಗ್ಲಿ ಅವ್ರಿಗೆ ಇನ್ನೂ ಒಂದ್ ಸ್ವಲ್ಪ ಕೀರ್ತಿ ಜಾಸ್ತಿ ಆಗುತ್ತೆ ಆ ಸಮುದಾಯದ ನಾಯಕರು ಅಂತ ಗುರುತಿಸಿಕೊಂಡಿರುವಂತವ್ರು ಮುಖ್ಯಮಂತ್ರಿಗಳು ಅಂತ ನಿಮ್ಮ ಅಭಿಪ್ರಾಯ ಹೌದು 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 ಹಿಂದೆ ಮಾತಾಜಿ ಅವರು ಮಾತೆ ಮಾದಿ ಅವರ ನೇತೃತ್ವದಲ್ಲಿ ಬಹಳಷ್ಟು ಸಲ ಮನವಿ ಮಾಡಿದೀವಿ ಅವ್ರಿಗೆ ಮನವಿ ಕೊಟ್ಟಿದೀವಿ ಕಳೆದ ಬಾರಿನೂ ದೊಡ್ಡ ಹೋರಾಟನೇ ಮಾಡಿದ್ರಿ ಹೌದು ಹೌದು ಓಕೆ ಥ್ಯಾಂಕ್ ಯು ಮಹದೇಶ್ವರ ಸ್ವಾಮೀಜಿಗಳ ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಗಮನಿಸ್ತಾ ಇದ್ರಲ್ಲ ಇಲ್ಲಿ ಪ್ರಮುಖವಾಗಿ ವೀರಶೈವ ಲಿಂಗಾಯತ ನಿಗಮ ಮಾಡಬೇಕು ಅಂತ ಬಿಜೆಪಿಯ ಸಚಿವರುಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ ಆ ಒಂದು ಬಿಜೆಪಿಯ ಪಕ್ಷದಲ್ಲಿರುವಂಥ ಲಿಂಗಾಯತ ಶಾಸಕರು ಕೂಡ ಜೊತೆಯಲ್ಲೇ ಹೋಗಿ ಒತ್ತಡವನ್ನು ಹಾಕಿರುವಂಥದ್ದು ಬಟ್ ಕೆಲವರು ವೀರಶೈವ ಅನ್ನೋದು ಇರಬಾರ್ದು ಲಿಂಗಾಯತ ಪ್ರಾಧಿಕಾರ ಮಾತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಬಾಳೆ ಹೊಸೂರು ಪೀಠದ ದಿಂಗಾಲೇಶ್ವರ ಶ್ರೀಗಳು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಶ್ರೀಗಳೇ
ಶ್ರೀಗಳ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರಿ ಹೌದು ಸರ್. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀಗಳ? ಓಕೆ ಕೇಳಿಸ್ತಾ ಇದೆ ಸರ್. ಈಗ ವೀರಶೈವ ಲಿಂಗಾಯತ ನಿಗಮವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಲಾಗ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ? ಸರ್ ಏನಾಗಿದೆ, ಇದು ಸಮಾಜ ಅತ್ಯಂತ ಹಿಂದುಳಿತಾ ಇದೆ, ಹಿಂದುಳಿದಿದೆ. ಇಲ್ಲಿ ಇರುವಂತಹ ಯಾವುದೇ ಮಕ್ಕಳಿಗೆ ನೌಕರಿ ಸಮಸ್ಯೆ ಆಗ್ತಾ ಇದೆ, ಉದ್ಯೋಗದ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಏನಾದ್ರೂ ಮಾಡಿ ಈ ಸಮಾಜದ ಕಡೆಗಳು ಕೂಡ ಗಮನ ಕೊಡಬೇಕು. ಮುಂದುವರೆದಿರುವಂತಹ ಸಮಾಜ, ಬಹುಸಂಖ್ಯಾತ ಸಮಾಜ ಅನ್ನುವಂತಹದ್ದು ಒಂದು ಮುಂದಿಟ್ಕೊಂಡು ಎಲ್ಲಾ ರೀತಿಯಿಂದ ಹಿಂದುಳಿದಿರುವಂತಹ ಸಮಾಜ ಅನ್ನುವಂಗಾಗಿದೆ. ಆ ಕಾರಣಕ್ಕಾಗಿ ಈಗೇನೇ ಇವು ನಮ್ಮ ಸಮಾಜದ ಮುಖಂಡರ ಬೇಡಿಕೆ ಇದೆ, ಅದು ನ್ಯಾಯಯುತವಾಗಿದೆ. ಆಗುತ್ತೆ ಸರ್ ಈ ಟೈಮ್ ಅಲ್ಲಿ, ಯಡಿಯೂರಪ್ಪನವರ ಟೈಮ್ ಅಲ್ಲಿ ಆಗುತ್ತೆ ಅನ್ನುವ ಭರವಸೆ ಇದೆಯಾ? ಯಡಿಯೂರಪ್ಪನವರು ಎಲ್ಲಾ ಸಮಾಜಗಳಿಗೆ ಒಂದೊಂದು ಶಕ್ತಿಯಾಗಿ ನಿಲ್ತಾ ಇದ್ದಾರೆ, ಬೇರೆ ಬೇರೆ ಸಮಾಜಗಳಿಗೂ ಕೂಡ ಅನುಕೂಲ ಮಾಡಿದ್ದಾರೆ. ಮತ್ತೆ ಈ ಸಮಾಜಕ್ಕೂ ಕೂಡ ಅವ್ರು ಮಾಡಬಹುದು, ಮಾಡಬೇಕು ಅನ್ನುವಂತದ್ದು ನಮ್ಮ ಅಭಿಲಾಷೆ. ಸರ್ ಈಗ ಎಲ್ಲಾ ಸಮಾಜಗಳಿಗೂ ಮಾಡಿದ್ರು, ಎಲ್ಲಾ ಮಠಗಳಿಗೂ, ಎಲ್ಲಾ ಬೇರೆ ಬೇರೆ ಧರ್ಮಗುರುಗಳಿಗೂ ಕೂಡ ಅನುಕೂಲ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಮೊನ್ನೆ ಮಠ ಮಾನ್ಯಗಳಿಗೆ ಸುಮಾರು 70-80 ಕೋಟಿಯಷ್ಟು ಅನುದಾನವನ್ನ ಕೂಡ ರಿಲೀಸ್ ಮಾಡಿದ್ರು. ಹಂಗಾಗಿ ಯಡಿಯೂರಪ್ಪನವರಿಗೆ ಒಂದಿಷ್ಟು ಶಾಶ್ವತ ಯೋಜನೆಗಳನ್ನ ಮಾಡ್ಬೇಕನ್ನುವಂತ ಕನಸಿದೆ. ಮತ್ತು ಮೊದಲಿಂದನೂ ಕೂಡ ಅವರು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂತ ಬಂದಿದ್ದಾರೆ. ಇದು ಒಂದು ಅವ್ರ ಕಾಲಕ್ಕ ಆಗ್ಲಿ ಅಂತ ಅವರಿಗೆ ನಮ್ದು ವಿನಂತಿ ಇದೆ. ಮತ್ತೊಂದು ವಿಚಾರ, ಕೆಲವರು ಶ್ರೀಗಳು ಹೇಳ್ತಾ ಇರುವಂತದ್ದು ವೀರಶೈವ ಲಿಂಗಾಯತ ಅಲ್ಲ, ಬರೀ ಲಿಂಗಾಯತ ನಿಗಮ ಆಗ್ಬೇಕಷ್ಟೇ. ಅವರೆಲ್ಲರೂ ಹೋಗ್ಬಿಟ್ಟಿದ್ದಾರೆ ಸರ್, ಅವ್ರು ಏನ್ ಹೇಳ್ಬೇಕಾಗಿತ್ತಲ್ಲ ಅದನ್ನ ಹೇಳೋರು ಹೋಗ್ಬಿಟ್ಟಿದ್ದಾರೆ. ಅವರು ಹೋಗಿದ್ದಾರೆ, ಅವ್ರ ವಿಚಾರಗಳು ಹೋಗಿದ್ದಾರೆ, ಮತ್ತಾರ ಅದನ್ನ ಹೇಳಕತ್ತಾರ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ಸುಮ್ಮನೆ ಅದರಲ್ಲಿ ವಿವಾದ ಮಾಡಿ ಇದನ್ನು ಹಾಳು ಮಾಡಬಾರ್ದು ಅಂತ ಆ ರೀತಿ ಹೇಳುವಂತ ಸ್ವಾಮಿಗಳಿಗೆ ನಮ್ಗೆ ವಿನಂತಿ ಅದ. ಒಟ್ನಲ್ಲಿ ವೀರಶೈವ ಲಿಂಗಾಯತನೋ ಅಥವಾ ಲಿಂಗಾಯತನೋ ಒಂದ್ ಪ್ರಾಧಿಕಾರ ಮಾಡಿ ಅಂತ ನಿಮ್ಮ ಅಕ್ಕೋತಾಯ ಇಲ್ಲಿ. ಹಾಗಂತಲ್ಲ, ವೀರಶೈವ ಲಿಂಗಾಯತ ಅನ್ನುವಂತದ್ದು ಸಾರ್ವತ್ರಿಕವಾದ ನಿರ್ಣಯ ಆಗಿರೋದ್ರಿಂದ ವೀರಶೈವ ಲಿಂಗಾಯತ ಪ್ರಾಧಿಕಾರನೇ ಆಗ್ಲಿ ಅನ್ನುವಂತದ್ದು ನಮ್ಮ ವಾದ. ಸರ್ ಶ್ರೀಗಳು ನೀವೆಲ್ಲ ಸೇರಿ, ಶ್ರೀಗಳು ಸ್ವಾಮೀಜಿಗಳೆಲ್ಲರೂ ಕೂಡ ಸೇರಿ ಸಾಕಷ್ಟು ವಿವಿಧ ಮಠದ ಶ್ರೀಗಳು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಏನಾದ್ರೂ ಮನವಿಯನ್ನ ಮಾಡ್ಕೊಳ್ತೀರಾ? ಯಾಕಂದ್ರೆ ಈಗ ಮತ್ತಷ್ಟು ಕೂಗು ಮತ್ತೆ ಒತ್ತಡ ಜಾಸ್ತಿ ಆಗ್ತದೆ. ಯಾವಾಗ ಮರಾಠ ಪ್ರಾಧಿಕಾರವನ್ನ ಮಾಡಿದ್ರು ಮುಖ್ಯಮಂತ್ರಿಗಳು, ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇರುವಂತ ಕೂಗು ಇದು, ವೀರಶೈವ ಲಿಂಗಾಯತ ಪ್ರಾಧಿಕಾರವನ್ನ ಮಾಡಬೇಕು ಅನ್ನುವಂಥದ್ದು. ಸರ್ ಈಗ ಅದು ಸಮಾಜದ ಮುಖಂಡರು ಮತ್ತು ರಾಜಕೀಯ ಧುರೀಣರು ಎಲ್ಲರೂ ಕೂಡ ಆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ನಾವು ಮಠಾಧೀಶರ ಅದೀವ್ ಅಂತಾನೆ ಅರ್ಥ. ಅದು ಅದು ಕಾಲಾನುಸಾರ ನಮ್ಮ ಅವಶ್ಯಕತೆ ಬಿತ್ತು ಅಂತ ನಾವು ಮಠಾಧೀಶರು ಅದರಲ್ಲಿ ಪಾಲ್ಗೊಳ್ತೀವಿ. ಹಲೋ, ಥ್ಯಾಂಕ್ ಯು ಶ್ರೀಗಳ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.